ಲಿಂಗಾಯತ್ ನಿಗಮ ಮಾಡುವವರಿಂದ ಏನು ಉಪಯೋಗವಿಲ್ಲ, ಕೇವಲ ಸಣ್ಣ ಸಣ್ಣ ಸಮುದಾಯದ ಜನಗಳಿಗೆ ಇದು ಉಪಯೋಗವಾಗುತ್ತದೆ. ಈಗ ಲಿಂಗಾಯತ್ ನಿಗಮ ಮಾಡಿ ಅದಕ್ಕೆ ನಯಾಪೈಸ ಹಣವನ್ನ ನಿಗದಿ ಮಾಡಿಲ್ಲ. ಕರ್ನಾಟಕದಲ್ಲಿ 1,18,00,000 ಲಿಂಗಾಯತರಿದ್ದಾರೆ. ಈ ನಿಗಮಗಳಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಗೂಟದ ಕಾರು ನೀಡುತ್ತಾರೆ. ಇದರಿಂದ ಏನು ಪ್ರಯೋಜನವಿಲ್ಲ ಎಂದು ವಿಧಾನ ಪರಿಷತ್ ಬಸವರಾಜ ಹೊರಟ್ಟಿ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಪತ್ರದಿಂದ ಈಗ ನಿಗಮ ಮಾಡಿದ್ದಾರೆ, ಇದರಿಂದ ನಮ್ಮ ಬೇಡಿಕೆಗಳು ಪೂರೈಕೆ ಆಗಿಲ್ಲ. ಒಬಿಸಿನಲ್ಲಿ ಲಿಂಗಾಯತ್ವವನ್ನು ಸೇರಿಸಬೇಕೆಂದು ನಮ್ಮ ಮನವಿ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಇದೆ. ಸರ್ಕಾರ ಈಗ ಲಿಂಗಾಯತ್ ನಿಗಮ ಮಾಡಿ ಜೇನುಗೂಡಿಗೆ ಕೈ ಹಾಕಿದೆ. ಸರ್ಕಾರ ತಜ್ಞರ ಸಮಿತಿ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಒಂದು ನಿರ್ಧಾರಕ್ಕೆ ಬರಬೇಕು ಮತ್ತು ಬಸವೇಶ್ವರ ನಿಗಮ ಎಂದು ಮಾಡಬೇಕು ಎಂದರು. ಈ ನಿಗಮಕ್ಕೆ ಬಾಲವೂ ಇಲ್ಲ, ತಲೆಯೂ ಇಲ್ಲ. 1,000 ಹಣ ನಿಗಮದಲ್ಲಿಟ್ಟರೆ 25% ಜನರಿಗೆ ಅನುಕೂಲವಾಗುತ್ತದೆ. ನಮಗೆ 16% ಮೀಸಲಾತಿ ಸಿಕ್ಕರೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆ. ನಮ್ಮ ಪ್ರಮುಖ ಹೋರಾಟ 16%ರಿಂದ 18%ವರೆಗೆ ಮೀಸಲಾತಿ ಸಿಗಬೇಕು ಮತ್ತು ಒಬಿಸಿಯಲ್ಲಿ ಸೇರಿಸಬೇಕೆಂದು ಮನವಿ ಮಾಡಿದರು. ನಾವು ನಿಗಮವನ್ನು ಸ್ವಾಗತ ಮಾಡುವುದಿಲ್ಲ, ವಿರೋಧವನ್ನು ಸಹ ಮಾಡುವುದಿಲ್ಲ ಎಂದರು. ಡೆವಲಪ್ಮೆಂಟ್ ಅಥಾರ್ಟಿಯಿಂದ ಕಾರ್ಪೊರೇಷನ್ ಕೊಟ್ಟಂತಾಗಿರ್ಬೋದು, ಅಲ್ಲೇ ಇರ್ಬೋದು, ಎಲ್ಲ ಲೂಟಿ ಮಾಡಿಬಿಡಕ ಬೇಕು ಬೇಕಾದವರೆಲ್ಲ ನಮ್ಗೆ ಹೆಂಗ್ ಬೇಕು ಹಂಗ್ ಬಳಸ್ಕೊಂಡಾರ, ಎಲ್ಲ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ. ಇನ್ನೊಂದು, ನಮ್ಮ ರಾಜ್ಯದಲ್ಲಿ 2013-14 ಇಲ್ಲಿವರೆಗೆ ಸುಮಾರು 100 ಕೋಟಿಗಳನ್ನು ಸಾವಿರ ಕೊಟ್ಟಾರೆ, ಯಾವ ರೈತರಿಗೂ ಉಪಯೋಗ ಇಲ್ಲ. ಪ್ರಮುಖವಾದಂತಹ 3 ವಿಷಯಗಳನ್ನು ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೆ. ಇವತ್ತೇನು ಕರ್ನಾಟಕ ಸರ್ಕಾರ ಈ ಲಿಂಗಾಯತರ ನಿಗಮವನ್ನು ಮಾಡಿದೆ, ಆ ನಿಗಮವನ್ನು ಮಾಡಿದ್ದು ಪ್ರಾರಂಭ ಅಂತ ತಿಳ್ಕೊಂಡಿದ್ದೆ. ಈಗ ಎಲ್ಲ ನಿಗಮಗಳನ್ನು ಮಾಡ್ತಾರೆ. ಈ ನಿಗಮಗಳನ್ನು ಇವತ್ತೆಲ್ಲ ಅಲ್ಪಸಂಖ್ಯಾತರು ಕೇಳ ಬೇರೆ ಬೇರೆ ಎಲ್ಲ ಕೇಳ್ತಾರೆ. ಈ ನಿಗಮಗಳನ್ನು ಮಾಡೋದ್ರಿಂದ ಸಣ್ಣ ಸಣ್ಣ ಸಮಾಜಕ್ಕೆ ಉಪಯೋಗ ಆಗ್ತದೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.